ಇನ್ನೇನ್ ತಮಟೆ ಹೊಡ್ಕೊಂಡು ಊರು ತುಂಬಾ ಜಾತ್ರೆ ಹೊಡ್ಕೊಂಡು ಅಣ್ಣ ನಾನು ಎಂಗೇಜ್ಮೆಂಟ್ ಆಗ್ತಾ ಇದ್ದೀನಿ ಅಣ್ಣ ನಾನು ಯಾರು ಮಾಡ್ದಾರು ಮಾಡ್ತಾ ಇದ್ದೀನಿ ತಿಳ್ಕೊಂಡು ಬಿಡಬೇಕಾ ಸೀರಿಯಸ್ಲಿ ಹೇಳಿದ್ನಲ್ಲ ಇದೊಂದು ಸಿಂಪಲ್ ಮ್ಯಾರೇಜ್ ಅಂದ್ರೆ ಏನು ಅಂದ್ರೆ ನಮ್ಮ ನಾವು ಎಂಗೇಜ್ಮೆಂಟ್ ಊಟ ಏನ್ ಹಾಕ್ಸ್ತಾ ಇಲ್ಲ ಅಂತಲ್ಲ ಎಂಗೇಜ್ಮೆಂಟ್ ಆಯ್ತು ನಾನು ಅದಕ್ಕೆ ಮುಂಬೈ ಹೋದೆ ಎಂಗೇಜ್ಮೆಂಟ್ ಆದ ಅರ್ಧ ಗಂಟೆಗೆ ಮುಂಬೈ ಹೋದೆ ಯಾಕೆ ನಮ್ಮ ಸಿನಿಮಾ ರೈಟ್ಸ್ ಮಾತಾಡಕ್ಕೆ ಹೋಗ್ಬೇಕಾಯ್ತು ಈಗ ಅಲ್ಲಿಂದ ಬಂದೆ ನಾಳೆ ಏನಾಗಿದೆ ಅಂದ್ರೆ ಒಂದು ಊಟ ಇಟ್ಕೊಂಡಿದೀವಿ ಯಾರಿಗೆ ಅಂದ್ರೆ 138 ಜನ ವೃದ್ಧಾಶ್ರಮದಲ್ಲಿರೋರಿಗೆ ಊಟ ಇಟ್ಕೊಂಡಿದೀವಿ ಅವ್ರಿಗೆ ಊಟ ಅದೇ ಎಂಗೇಜ್ಮೆಂಟ್ ನ ಸಿಹಿ ಊಟ ಅದಾದ್ಮೇಲೆ ಅವರಷ್ಟು ಜನಕ್ಕೆ ಒಂದು ಶಾಲ್ ಕೊಡ್ತಾ ಇದ್ದೀವಿ ಚಳಿಗಾಲ ಪ್ರಯತ್ನ ಅದಷ್ಟೇ ಎಂಗೇಜ್ಮೆಂಟ್ ಊಟ ಮೈನ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾರ್ಮಲ್ ಪರ್ಸನ್ ಆಗಿದ್ರೆ ನಿಮ್ಮನ್ನು ಕೂಡ ಯಾರು ಕೇಳ್ತಾ ಇರಲಿಲ್ಲ ಈಗ ನಾವು 16 ಬಂದ ನೀವು ಸೆಲೆಬ್ರಿಟಿ ಆಗಿರೋದ್ರಿಂದ ಅಬ್ಸಲ್ಯೂಟ್ಲಿ ಕೇಳಬೇಕು ಇದೆ ಇದು ಕಲೆಕ್ಟ್ ಮುಕ್ಕಿಬಿಡಿ ಮನುಷ್ಯನ ಅದೇ ಅಹಂಕಾರ ಬರುತ್ತೆ ಹೆಂಗ್ ಇದ್ವಿ ನಾವು ಅವತ್ತು ಹೆಂಗ್ ಇದ್ವಿ ಇವತ್ತು ಹಂಗ ಇದ್ವಿ ಸರಳವಾಗಿ ಸಹಜವಾಗಿ ಸ್ವಾಭಾವಿಕವಾಗಿ ನಾವು ಬದುಕಿ ಬಿಡ್ತೀವಿ ಫಸ್ಟ್ ಥಿಂಗ್ ಎರಡನೇದು ನಾವು ಎಷ್ಟು ಅದ್ದೂರಿಯಾಗಿ ಮದುವೆ ಆದ್ವಿ ಅನ್ನೋದಲ್ಲ ಎಷ್ಟು ಅದ್ಭುತವಾಗಿ ಅನ್ಯೋನ್ಯವಾಗಿ ಬದುಕಿದ್ವಿ ಅನ್ನೋದು ಮುಖ್ಯ 140 ಕೋಟಿ ಜನಸಂಖ್ಯೆನೂ ಮದುವೆ ಆಯ್ತಾರೆ ಮಕ್ಕಳು ಮಾಡ್ತಾರೆ ಆರಾಮಾಗಿ ನಾನೇನು ವಿಶೇಷವಾಗಿ ಹೆಂಗಿರ್ತಾರೆ ಹಂಗೆ ಇರ್ಬೇಕು ನಿಮ್ಮ ಮದುವೆ ಆಗೈತಾ ನಿಮ್ದಾಗೈತಾ ಆದಾಗ ಗೊತ್ತಾಯ್ತದೆ ನಿಮ್ಮ ಮದುವೆ ಆದಾಗ ಎಲ್ಲ ಕ್ಯಾಮ್ರಾ ಇಟ್ಕೊ ಬರೋಲ್ವಾ ಸರಳವಾಗಿರ್ಬೇಕಣ್ಣ ಆಮೇಲೆ ಕಲಾವಿದರಾದಕ್ಕೆ ದೇವರಲ್ಲ ಎಲ್ಲರಂಗೆ ನಾವು ಒಬ್ಬರು ಅಷ್ಟೇ ಅದನ್ನು ತಲೆಯಲ್ಲಿ ಇಟ್ಕೋಬೇಕು